ನಮ್ಮ ದೀಪಾವಳಿ ಹಬ್ಬ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರಬೇಕಿತ್ತು, ಬಟ್ ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ದೀರಾ, ಯಾಕೆ? ಮ್ಯಾಮ್, ನೆನ್ನೆ ನನ್ನ ಮಗಂಗೆ ನೈಟು ಇದಾಯಿತು, ಸ್ವಲ್ಪ ಕಣ್ಣು ಇದಾಯಿತು, ಬಟ್ ಮೈಲ್ಡಾಗಾಯಿತು ದೇವ್ರ ಪುಣ್ಯಕ್ಕೆ. ನಾರಾಯಣ ಕರ್ಕೊಂಬಂದೆ, ಬೆಸ್ಟ್ ಸರ್ವಿಸ್ ಮಾಡಿದ್ರು, ಇದು ಮಾಡಿದ್ರು, ಇವಾಗ ಚೆನ್ನಾಗಿದ್ದಾನೆ. ಓಕೆ, ಅಲ್ಲ, ಯಾವಾಗ ಏನು ಪಟಾಕಿ ಹೊಡೆಯುವಾಗ ಕಣ್ಣಿಗೆ ಪ್ರಾಬ್ಲಮ್ ಆಯಿತಾ? ಯಾವ ಪಟಾಕಿ, ಎಷ್ಟು ಗಂಟೆಗಾಯಿತು? ನೆನ್ನೆ ಅರೌಂಡ್ 6:30 ಅವಾಗೇ ಜಸ್ಟ್ ಸ್ಟಾರ್ಟ್ ಮಾಡಿದ್ರು ಕ್ರ್ಯಾಕರ್ಸು. ಫ್ಲವರ್ ಪಾಟ್ ಅವರಪ್ಪ ಇದ್ದರು, ಜಸ್ಟ್ ಹಿಂಗೆ ಪುಷ್ ಮಾಡಿದ ತಕ್ಷಣ ಆ ಸ್ಮೋಕ್ ಸ್ವಲ್ಪ ಸ್ಪ್ರೆಡ್ ಆಯಿತು ಕಣ್ಣಿಗೆ. ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿ ಕರ್ಕೊಂಬಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಿದ್ರು ನಾರಾಯಣಲ್ಲಿ. ಓಕೆ, ಎಷ್ಟು ವರ್ಷದ ಮಗು ಮ್ಯಾಮ್? 9 ಇಯರ್ಸ್ ಮ್ಯಾಮ್. ಓಕೆ, ಏನು ಅಂದರೆ ಏನಾದರೂ ಅದ್ರ ಕಿಡಿ ಏನಾದರೂ ಹಾಕಿತ್ತಾ ಅಥವಾ ಹೊಗೆ ಏನಾದರೂ ಬಂದಿತ್ತು? ಅದು ಸ್ಮೋಕ್ ಡಸ್ಟ್ ಪಾರ್ಟಿಕಲ್ಸ್ ಇದೆಯಲ್ಲ, ಅದು ಕಣ್ಣಿಗೆ ಹೋಗಿತ್ತು. ಸೊ ಇಮಿಡಿಯೇಟಾಗಿ ಇದು ಮಾಡಿದ್ರು, ಅವ್ರನ್ನ ಕನ್ಸಲ್ಟೇಷನ್ ಮಾಡಿ 2 ಸರಿ ವಾಶ್ ಮಾಡಿದ್ರು ಮ್ಯಾಮ್. ಫಸ್ಟ್ ಟೈಮ್ ಮಾಡಿದ್ರು ಸರಿ ಹೋಗಿಲ್ಲ, ಮತ್ತು ಡಾಕ್ಟ್ರೇ ಬಂದು ಕ್ಲೀನಾಗಿ ಮಾಡಿಕೊಟ್ರು, ಮತ್ತು ಡ್ರಾಪ್ಸ್ ಮೆಡಿಟೇಷನ್ಸ್ ಎಲ್ಲ ಮಾಡಿದ್ರು. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಓಕೆ, ಹೇಗಿದ್ದಾನೆ ಇವಾಗ? ಇವಾಗ ಆರಾಮಾಗಿದ್ದಾನೆ. ಓಕೆ, ಡಿಸ್ಚಾರ್ಜ್ ಆದ್ರೆ ಹೇಗೆ? ಇಲ್ಲ, ನೆನ್ನೆ ಕಳಿಸ್ಕೊಟ್ರು, ಮತ್ತು ಡ್ರಾಪ್ಸ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಇದು ಮಾಡಿದ್ರು, ಆಗ್ತಾ ಇದ್ದೀವಿ. ಮತ್ತು ಇವಾಗ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡಬೇಕಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಓಕೆ, ಪ್ರತಿ ವರ್ಷ ಕೂಡ ಪಟಾಕಿ ದುರಂತದಲ್ಲಿ ಅಂದರೆ ಈ ಥರ ಇನ್ಸಿಡೆಂಟ್ ಆಗೋದು ಮಕ್ಕಳಿಗೆ ಹೆಚ್ಚು. ಹೌದು, ಆ್ಯಸ್ ಎ ಪೇರೆಂಟ್ಸ್ ಆಗಿ ಏನು ಮಕ್ಕಳಿಗೆ ಸಲಹೆ ಕೊಡ್ತೀರಾ, ಮಕ್ಕಳಿಗಿರ್ಬೋದು ದೊಡ್ಡವ್ರಿಗೆ? ಹಾಂ ಮ್ಯಾಮ್, ನೋಡಿ, ನಾನು ಸಜೆಷನ್ ಮಾಡೋದು ಕ್ರ್ಯಾಕರ್ಸೇ ಬೇಡ ಅಂತ. ಬಟ್ ಆದರೂ ನಮ್ಮ ಮಕ್ಕಳು ಫೋರ್ಸ್ ಮಾಡಿದ್ದಕ್ಕೆ ಈ ವರ್ಷ ತೆಗೆದ್ರೆ ಅದಕ್ಕೆ ಒಂದು ಸ್ಪೆಕ್ಸು, ಪ್ಲೇಯಿಂಗ್ ಗ್ಲಾಸು, ಇಲ್ಲ ಹೆಲ್ಮೆಟ್ಟು, ಆ ಥರ ಪ್ರಿಕಾಷನರಿ ಸೇಫ್ ಫೇಸ್ ಶೀಲ್ಡು ಆ ಥರ ಹಾಕಿಸಿ ಓಡಿಸೋದು ಬೆಟರ್. ಮತ್ತು ಪೇರೆಂಟ್ಸ್ ಇರಲೇಬೇಕು. ನಾವು ನಮ್ಮ ಪೇರೆಂಟ್ ಇದ್ದಾಗ, ನಾವೇ ಇದ್ದಾಗಲೇ ಹಿಂಗಾಗಿದೆ. ಸೊ ಇನ್ನೂ ಕೇರ್ಫುಲ್ಲಾಗಿ ಮಾಡಬೇಕು. ಮತ್ತು ಕ್ರ್ಯಾಕರ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ. ಮುಂಚೆ ಬರೋಂಗೆ ನಾವೆಲ್ಲ ಕ್ರ್ಯಾಕರ್ಸ್ ಬಸ್ಟ್ ಮಾಡೇ ಬಂದಿರೋದು ಎಲ್ಲರೂ. ಬಟ್ ಇವಾಗಿನ ಕ್ರ್ಯಾಕರ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅದನ್ನು ನಾವು ಸ್ವಲ್ಪ ಗಮನ ಇಟ್ಬಿಡಬೇಕು. ಓಕೆ, ನಿಮ್ಮ ಹೆಸರು? ಪುಷ್ಪಲತಾ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.